ಮುಖ್ಯವಾಗಿ ನಾನು ಕಲಬುರಗಿ ನಗರಕ್ಕೆ ಬಂದಾಗ ಇಲ್ಲಿ ಯಾವುದು ಒಂದು ಒಳ್ಳೆ ಹಾಸ್ಪಿಟಲ್ ಅಂತ ಕೇಳಿದೆ ನಾಲ್ಕು ಮೆಡಿಕಲ್ ಕಾಲೇಜ್ ಇದೆ ಈ ನಗರದಲ್ಲಿ ಅದರ ಜೊತೆಗೆ ಯುನೈಟೆಡ್ ಹಾಸ್ಪಿಟಲ್ ಒಂದು ಒಳ್ಳೆ ಕಾಲೇಜು ಅಂತ ಕೂಡ ಹೇಳಿದ್ರು ಬಹಳ ಸಂತೋಷ ಆಯಿತು ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ಎಷ್ಟು ಒಂದು ಹಾಸ್ಪಿಟಲ್ ಅನ್ನು ನಡೆಸೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ ಅದರಲ್ಲೂ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಂತ ಬಂದಾಗ ಕಾಂಪಿಟೇಷನ್ ಕೂಡ ಇರುತ್ತೆ ಮತ್ತು ಸರ್ವಿಸ್ ಮೋಟೋ ಇಟ್ಕೊಂಡು ಕೂಡ ತಾವುಗಳು ಕೆಲಸ ಮಾಡಬೇಕಾಗುತ್ತೆ ಈ ಎರಡರಲ್ಲೂ ಯಶಸ್ವಿ ಆದರೆ ಮಾತ್ರ ಒಂದು ಹಾಸ್ಪಿಟಲ್ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈ 11 ವರ್ಷಗಳನ್ನು ಪೂರೈಸಿರೋದು ನೋಡಿದ್ರೆ ಅವೆರಡರಲ್ಲೂ ತಾವುಗಳು ಯಶಸ್ವಿ ಆಗಿದ್ರು ಅಂತ ಹೇಳೋದಕ್ಕೆ ಇಷ್ಟ ಆಗುತ್ತೆ ಮತ್ತು ಎರಡನೇದಾಗಿ ಕಲಬುರಗಿ ನಗರದ ಬಗ್ಗೆ ನಾನು ಮತ್ತೆ ನಮ್ಮ ಕೊಲೀಗ್ಗಳ ಜೊತೆ ಹೊರಗಡೆಯವ್ರ ಜೊತೆ ಈ ನಿಟ್ಟಿನಲ್ಲಿ ನಮ್ಮ ಯುನೈಟೆಡ್ ಹಾಸ್ಪಿಟ್ಲಿನವರು ಎಲ್ಲರಿಗೂ ಕೂಡ ಒಂದು ಗೈಡಿಂಗ್ ಫೋರ್ಸ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಸಂತೋಷ ಪಡ್ತೀನಿ ಮತ್ತು ಇವರು ಇನ್ನೂ ಹೆಚ್ಚು ವರ್ಷಗಳ ಕಾಲ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ವೈದ್ಯಕೀಯವನ್ನ ಸೇವೆಯನ್ನು ಕೊಡಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮೊದಲನೇ ದೇವರು ದೇವರಾದರೆ ಎರಡನೇ ದೇವರು ವೈದ್ಯರು ಅಂತ ಹೇಳಬೇಕಾಗ್ತದೆ ಅಂಥ ನಿಟ್ಟಿನೊಳಗೆ ಇವತ್ತಿನ ದಿವಸ ಯುನೈಟೆಡ್ ಆಸ್ಪತ್ರೆಯಲ್ಲಿ ನಮ್ಮ ಕಮಿಷನರಾಗಲಿ ಪೊಲೀಸ್ ಇಲಾಖೆಯವರಾಗಲಿ ಈಗಾಗಲೇ ಬಂದು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ಚಾಲನೆ ಕೊಡೋದರ ಜೊತೆಗೆ ಶುಭ ಹಾರೈಸಿಕ್ಕೂ ಕೂಡ ಅವರು ಒಳ್ಳೆಯದು ಆಗಲಿ ಜನರಿಗೆ ಸಮಾಜ ಸೇವೆ ಆಗಲಿ ಆರೋಗ್ಯ ಕಾಪಾಡುವಂಥ ರೀತಿಯೊಳಗೆ ನಮ್ಮ ಕಲಬುರಗಿಯ ಮಹಾನಗರದಲ್ಲಿ ಯುನೈಟೆಡ್ ಭಾಳ ಉನ್ನತ ಮಟ್ಟದ ಒಂದು ಸೇವೆ ಸಲ್ಲಿಸ್ತಿದೆ ಅನ್ನೋ ತನಕ ರೀತಿಯನ್ನು ಕೂಡ ಸತ್ಯವಾಗಿದೆ ಅಂಥ ರೀತಿಯೊಳಗೆ ಇನ್ನು ಪತ್ರಿಕಾ ವರದಿದಾರರನ್ನು ಕೂಡ ತಮ್ಮ ಸಮಯವನ್ನು ಮೀಸಲಿಟ್ಟು ಈ ಯುನೈಟೆಡ್ ಆಸ್ಪತ್ರೆ ಬಗ್ಗೆ ಈಗಾಗಲೇ ನಮ್ಮ ಡಾಕ್ಟರ್ ಇರತಕ್ಕಂಥ ಎಲ್ಲ ಸಿಬ್ಬಂದಿಯವರಾಗಲಿ ಅಧ್ಯಕ್ಷರಾಗಲಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಒಂದು ಸಮಯವನ್ನು ಸಮಾಜಕ್ಕಾಗಿ ಅನಾರೋಗ್ಯವನ್ನು ಹೋಗಲಾಡಿಸಿ ಆರೋಗ್ಯವನ್ನು ಕಾಪಾಡುವಲ್ಲಿ ನಮ್ಮ ಯುನೈಟೆಡ್ ಯಶಸ್ವಿಯಾಗಿದೆ ಅಂತ ಮತ್ತೊಮ್ಮೆ ಒತ್ತಿ ಹೇಳಬೇಕಾಗ್ತದೆ ತಂದೆ ತಾಯಿಗಳೇ ಅಣ್ಣ ತಮ್ಮ ಇವರೆಲ್ಲರೂ ಮುಂದಿನ ದಿನಮಾನದೊಳಗೂ ಕೂಡ ಈ ಯುನೈಟೆಡ್ ಇಡೀ ಕರ್ನಾಟಕದಲ್ಲಿ ಕೈ ಎತ್ತಿ ತೋರಿಸ್ತಕ್ಕಂಥ ಆಸ್ಪತ್ರೆ ಆಗ್ತದೆ ಅನ್ನುವಂಥದ್ದು ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು ಕೂಡ ಅವತ್ತು ಹೇಳಬೇಕಾಗ್ತದೆ ಕಳೆದ 11 ವರ್ಷದಿಂದ ಯುನೈಟೆಡ್ ಹಾಸ್ಪಿಟಲಲ್ಲಿ ನಾನು ಜೊತೆಯಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದರ ಫೌಂಡರ್ ಆಗಿರತಕ್ಕಂಥ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಮತ್ತು ಅವರ ಮಿಸಸ್ ಆಗಿರ್ತಕ್ಕಂಥ ವೀಣಾ ಸಿದ್ದಾರೆಡ್ಡಿ ಅವರು ಇದನ್ನು ಶುರು ಮಾಡಿ ಗುಲ್ಬರ್ಗದ ಜನತೆಗೆ ಒಂದು ಎಷ್ಟು ಉಪಕಾರ ಮಾಡಿದ್ದಾರೆ ಅನ್ನೋದು ನಾವು ಇಲ್ಲಿ ಬರ್ತಕ್ಕಂಥ ಪೇಷಂಟ್ಸ್ಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಉತ್ಕೃಷ್ಟ ಸೇವೆ ಅಂತೇಳಿ ನಾವೇನು ಹೇಳ್ತೀವಲ್ಲ ಕೇರ್ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಿನ್ನೂ ಜಾಸ್ತಿ ಏನಾದರೂ ಇದ್ದರೆ ಅದನ್ನು ಕೂಡ ನಾವು ಇಲ್ಲಿ ಪ್ರಯತ್ನ ಮಾಡಿ ಪೇಷಂಟ್ಸ್ಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡಲು ಇಚ್ಛೆ ಪಡ್ತೀವಿ ಈಗಾಗಲೇ 11 ವರ್ಷ ಪೂರೈಸ್ತಕ್ಕಂಥ ಈ ಯುನೈಟೆಡ್ ಹಾಸ್ಪಿಟಲ್ ಇನ್ನೂ ಮುಂದೆ ಹೀಗೆ ಏಳಿಗೆಯನ್ನು ಹೊಂತ ಹೋಗಲಿ ಅಂತ ನಾನು ಹೇಳ್ತಾ ಇದರ ಫೌಂಡರ್ ಆಗಿರತಕ್ಕಂಥ ವಿಕ್ರಮ್ ಸಿದ್ದಾರೆಡ್ಡಿ ಹಾಗೂ ಮಿಸಸ್ ವೀಣಾ ಸಿದ್ದಾರೆಡ್ಡಿ ಅವರು ಹಾಗೂ ನನ್ನ ಎಲ್ಲ ಮಿತ್ರರು ಡಾಕ್ಟರ್ ಮಿತ್ರರು ಮತ್ತು ಡಾಕ್ಟರ್ ಇತರ ಮಿತ್ರರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಲು ಬಯಸ್ತೇನೆ ಹಾರ್ಟ್ ಸ್ಪೆಷಲಿಸ್ಟು ಇವತ್ತು 11ನೇ ವರ್ಷ ವಾರ್ಷಿಕೋತ್ಸವ ದಿವಸ ನಾವು ಇಲ್ಲಿ ಕ್ಯಾಂಪನ್ನು ಅರೇಂಜ್ ಮಾಡಿದ್ದೀವಿ ಈ ರೀತಿಯಿಂದ ನಾವು ECG ಮತ್ತು ಫ್ರೀ ಕನ್ಸಲ್ಟೇಷನ್ ಮಾಡ್ತಿದ್ದೀವಿ ಎಲ್ಲ ಹಾರ್ಟ್ ಪೇಷೆಂಟಿಗೆ ಆಮೇಲೆ ಇಲ್ಲಿ ಆಂಜಿಯೋಗ್ರಫಿ ಮತ್ತು ಆಂಜಿಯೋಪ್ಲಾಸ್ಟಿ ಎಲ್ಲ ಥರದ ಆಧುನಿಕ ವ್ಯವಸ್ಥೆಯನ್ನು ಹಾರ್ಟ್ ಇನ್ ಸ್ಪೆಷಲಿಸ್ಟ್ ಸಲಿಗೆ ಇದೆ ಹಾರ್ಟ್ ಪೇಷಂಟ್ ಸಲಿಗೆ ಆಮೇಲೆ ಇವತ್ತು ನಾಳೆ ನಾವು ತುಂಬ ಜನರಿಗೆ ಹಾರ್ಟ್ಲಿಂದ ಹೃದಯಾಘಾತದಿಂದ ನೋಡ್ತಿದ್ದೀವಿ ಆ ರೀತಿಯಿಂದ ಯಾವುದೇ ಪೇಷಂಟು ಹೃದಯ ನೋವು ಆಯ್ತಂದರೆ ಇಮಿಡಿಯೇಟ್ಲಿ ಫೆಸಿಲಿಟಿ ತೊಗೊಳಕ್ಕೆ ಉಪಯೋಗಿಸ್ಕೊಂಡು ECG ಮಾಡಿಕೊಂಡು ಇಮಿಡಿಯೇಟ್ಲಿ ಅಡ್ಮಿಟ್ ಆಗೋದು ವಿಚಾರ ಮಾಡಬೇಕು ಅದು ಥ್ಯಾಂಕ್ ಯು ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರಕಾತುಹು ಆಪ್ ದೇಖ್ತೆ ಹೇ ಶಹರ್ ಕೆ ಅಂದರ್ ಬೆಹತರೀನ್ ಹಾಸ್ಪಿಟಲ್ ಯುನೈಟೆಡ್ ಹಾಸ್ಪಿಟಲ್ ಜೊ ಅವಾಮಿ ಖಿದಮಾತ್ ಕೋ ದೇ ರಹಾ ಹೈ ಹಮಾರೆ ಜಾನಿಬ್ ಸೆ ಮೈ ಉನ್ಕೋ ಮುಬಾರಕ್ಬಾದ್ ದೇತಾ ಹೂಂ ಕ್ಯೂಂಕಿ ಆಜ್ ಯಹಾಂ ಪರ್ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ರಖಾ ಗಯಾ ಹೈ ಇಸ್ಕೆ ಅಂದರ್ ಗೋಲಿ ಎಕ್ಸ್ಟ್ರಾ ಪೂರೆ ಟೆಸ್ಟ್ ಮುಫ್ತ್ ಮೇ ರಖಾ ಗಯಾ ಹೈ ತೊ ಯೇ ಬೆನಿಫಿಟ್ ಅವಾಮ್ ಕೋ ದೇತೆ ಹುವೆ ಆಜ 11 ಸಾಲ ಹುವಾ ಕಿ ಇನ್ಕೆ ಖಿದಮಾತ್ ಕೋ ಅಂಜಾಮ್ ದೇ ರಹೇ ಹಮ್ ಲೋಗ್ ಭಿ ಹಾಸ್ಪಿಟಲ್ ಕೋ ರೆಫರೆನ್ಸ್ ಕರ್ತೇ ಹೈ ಪೇಷಂಟ್ ಲೇಕಿನ್ ಪೇಷಂಟ್ ಅಚ್ಛಾ ರಿಕವರ್ ಹೋತಾ ಹೈ ಮೈಂ ಸಮಝತಾ ಹೂಂ ಶಹರ್ ಕಾ ಏಕ್ ನಂಬರ್ ಹಾಸ್ಪಿಟಲ್ ಜೊ ಸೆಂಟ್ರಲ್ ಆಫ್ ದ ಸಿಟಿ ಮೇ ಹೈ ಔರ್ ಯಹಾಂ ಪರ್ ಅಗರ್ ಕೋಯಿ ಗರೀಬ್ ಪೇಷಂಟ್ ಭಿ ಆತಾ ಹೈ ಅಗರ್ ಕೋಯಿ ರಿಕಮೆಂಡ್ ಭಿ ಕರ್ತಾ ಹೈ ತೊ ಉಸ್ಕೆ ಲಿಯೇ ಭಿ ತಾವುನ್ ಕರ್ತೇ ಹೈ ಲೋಗ್ ಕಮ್ ರಕಮ್ ಲೇಕರ್ ಭಿ ಉಸ್ಕೋ ಇಲಾಜ್ ಕರ್ತೇ ಹೈ ಬೈತಿಂಗ್ ಹಾಸ್ಪಿಟಲ್ ಹೈ ಮಾ ಹಾಸ್ಪಿಟಲ್ ಕೆ ಮ್ಯಾನೇಜ್ಮೆಂಟ್ ಕೋ ಔರ್ ಉನ್ಕೆ ಓನರ್ ಕೋ ಮೈ ಮುಬಾರಕ್ಬಾದ್ ದೇತಾ ಹೂಂ 11 ಸಾಲ ಹೋನೆ ಪರ್ ಔರ್ ಅಲ್ಲಾ ತಾಲಾ ಸೆ ದುಆ ಗೋ ಹೂಂ ಯೇ ಹಾಸ್ಪಿಟಲ್ ಹೀ ತರಕ್ಕಿ ಕೆ ಬುನಿಯಾದಿ ಪೆ ಚಲೇತೆ ರಹೇ ಔರ್ ಅವಾಮ್ ಕಾ
उनको साथ मिलते रहे और गरीब आवाम के लिए उन्होंने हेल्प भी करते रहे। यूनाइटेड आस्पत्र इवतु 11ने वर्ष के कंप्लीशन माड़िदे ई वंदु संदर्भदल्लि ई आस्पत्रे प्रारंभगोळ्ळलिक्के ಇದಕ್ಕೆ ಒಂದು ಸ್ಫೂರ್ತಿ ನೀಡಿದಂಥ ಮತ್ತು ಇದಕ್ಕೊಂದು ಹಿಂದೆ ಶಕ್ತಿಯಾದಂಥ ನಮ್ಮ ದಿವಂಗತ ತಂದೆಯವರು ಡಾಕ್ಟರ್ ಎಸ್ ಎಸ್ ಸಿದ್ದಾರೆಡ್ಡಿ ಅವ್ರನ್ನ ಇವತ್ತು ಸ್ಮರಿಸಲಿಕ್ಕೆ ನಾನು ಭಾಳ ಮನದ ಅಂತರಾಳದಿಂದ ಅವರಿಗೆ ಸಾಷ್ಟಾಂಗ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ ಸುಮಾರು 2015ರಲ್ಲಿ ಅವರು ದಿವಂಗತ ಆಗಿರುವ ಮುಂಚೆ ಸುಮಾರು 45 ವರ್ಷ ಬೀದರ್ ಜಿಲ್ಲೆಯಲ್ಲಿ ಉತ್ಕೃಷ್ಟವಾದಂಥ ಸರ್ಜನ್ ಆಗಿ ಇವರು ಹೆಸರುವಾಸಿಯಾಗಿದ್ದರು. ನಮ್ಮ ಯುನೈಟೆಡ್ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಮೌಲ್ಯಗಳು, ಇಲ್ಲಿ ಇರತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಕಮಿಟ್ಮೆಂಟ್, ಇದೆಲ್ಲ ನಮಗೆ ಅವರಿಂದಲೇ ಸಿಕ್ಕಿದ್ದು. ನಮ್ಮ ತಂದೆ ಡಾಕ್ಟರ್ ಎಸ್ ಎಸ್ ದಿವಂಗತ ಡಾಕ್ಟರ್ ಎಸ್ ಎಸ್ ಸಿದ್ದಾರೆಡ್ಡಿ ಅವರಿಗೆ ನಾನು ಇವತ್ತು ಈ ಒಂದು 11ನೇ ವರ್ಷ ಕಂಪ್ಲೀಟ್ ಆಗಿದ್ದ ಶ್ರೇಯಸ್ಸು, ಯುನೈಟೆಡ್ ಆಸ್ಪತ್ರೆ ಇಷ್ಟು ದೂರ ಬಂದಿರತಕ್ಕಂಥ ಒಂದು ಶ್ರೇಯಸ್ಸು, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೇಷಂಟು ಆರಾಮಾಗಿ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದರದ್ದು ಎಲ್ಲ ಶ್ರೇಯಸ್ಸು ಅವರ ಪಾದಕ್ಕೆ ನಾನು ಅರ್ಪಿಸಲಿಕ್ಕೆ ನಾನು ಇವತ್ತು ಭಾವಿಸ್ತೇನೆ. ಭಾಳ ಅಭಿಮಾನದಿಂದ ನಮ್ಮ ತಂದೆ ಅಂತ ಅಷ್ಟೇ ಅಲ್ಲ, ಒಬ್ಬರು ಅತಿ ಉನ್ನತ ಮೌಲ್ಯ ಹೊಂದಿರತಕ್ಕಂಥ ಒಂದು ವ್ಯಕ್ತಿತ್ವ ನಮ್ಮ ತಂದೆ ಆಗಿದ್ದರು. ಸೊ ಈ ಸಂದರ್ಭದಲ್ಲಿ ಯುನೈಟೆಡ್ ಆಸ್ಪತ್ರೆ ಇಲ್ಲಿವರೆಗೂ ಬಂದಿದ್ದಕ್ಕೆ ಮತ್ತು ಮುಂದೆ ಹೋಗಲಿಕ್ಕೆ ನಮಗೆ ಶಕ್ತಿ ಆಗಿರತಕ್ಕಂಥ ಆಶೀರ್ವಾದ ಡಾಕ್ಟರ್ ದಿವಂಗತ ಡಾಕ್ಟರ್ ಎಸ್ ಎಸ್ ಸಿದ್ದಾರೆಡ್ಡಿ ನಮ್ಮ ತಂದೆಯವ್ರದ್ದು. ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೊಂದು ಸತಿ ಅವರಿಗೆ ಸಾಷ್ಟಾಂಗ ನಮನವನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಮಾರ್ಗದರ್ಶಿಯಾದಂಥ ಡಾಕ್ಟರ್ ಉಡುಪಿ ಕೃಷ್ಣ ಜೋಶಿಯವರು ನನ್ನ ಜೊತೆಯಲ್ಲಿದ್ದಾರೆ. ಇವರು ಡೇ ಒನ್ನಿಂದ ನಮ್ಮದು ಎಲ್ಲ ಡಾಕ್ಟರ್ಸ್ ತಂಡದಲ್ಲಿ ಸೀನಿಯರ್, ಎಲ್ಲರಿಗಿಂತಲೂ ಸೀನಿಯರ್ ಇವರು. ಇವರ ಮಾರ್ಗದರ್ಶನ, ಇವರ ಒಂದು ಗೈಡೆನ್ಸು, ಮತ್ತು ಇವರು ಒಂದು ಉತ್ಕೃಷ್ಟ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಆಗಿರ್ತಾರೆ. ಇವರ ಮಾರ್ಗದರ್ಶನಕ್ಕೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಇಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಈ ಒಂದು 11 ವರ್ಷದ ನಡೆದು ಬಂದಿರತಕ್ಕಂಥ ದಾರಿಯಲ್ಲಿ ನನ್ನ ಧರ್ಮಪತ್ನಿಯವರಾದಂಥ ಡಾಕ್ಟರ್ ವೀಣಾ ಅವರು ಮತ್ತು ಈ ಆಸ್ಪತ್ರೆಯ ಕೋಫೌಂಡರ್ ಆದಂಥ ಡಾಕ್ಟರ್ ವೀಣಾ ಅವರಿಗೆ ಕೂಡ ನನ್ನ ಶಕ್ತಿ ಆಗಿದ್ದಕ್ಕೆ, ಭಾಳ ಪೇಷನ್ಸಿಂದ ನನ್ನ ಜೊತೆ ಕೈಗೂಡಿಸಿ ಈ ಒಂದು ಆಸ್ಪತ್ರೆ ಕಟ್ಟಲಿಕ್ಕೆ ಏನು ಅವರು ಶ್ರಮ ಇದೆ ಅದು ನಾನು ಅವ್ರಿಗೆ ಚಿರಋಣಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಈ ಸಂದರ್ಭದಲ್ಲಿ. ಅದೇ ರೀತಿ ಈ ಹಾಸ್ಪಿಟ್ಲಿಗೆ ಇರತಕ್ಕಂಥ ಪ್ರತಿಯೊಬ್ಬ ಸ್ಟಾಫು, ಪ್ರತಿಯೊಬ್ಬರು ಸಂಬಂಧಿರೋರು, ಮತ್ತು ಕಾಣದಂಥ ಕೈ, ಕಾಣದೇ ಇರೋಂಥ ಕೈ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸಲಿಕ್ಕೆ ಇಚ್ಛೆಪಡ್ತೇನೆ. ಹರ್ ಜಗ ಪೇ ಕಿಸಿ ಚೀಸ್ ಕಾ ಜೀತ್ ಹಾಸಿಲ್ ಕರ್ನಿಕ್ಕೆ ಲಿ ಯಾ ಮುಖಾಮ್ ಪೇ ಪಹುಂಚನೆಗೆ ಲಿ ಪರ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ರನ್ನ ಚಾಹಿಯೇ ಔರ್ ಕಲೀಗ್ಸ್ ಕಾ ಸಪೋರ್ಟ್ ಔರ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್. जो यूनाइटेड हॉस्पिटल में जो डे फर्स्ट से जो हमने देखा डॉक्टर विक्रम सिद्धा रेड्डी सर एंड मैडम ने, वीणा मैडम ने जो सपोर्ट दिया है हम लोगों को, सारे कंसल्टेंट को, जिस वजह से हम लोग जो है उसको आगे बढ़ पाए. हमेशा तरक्की करने के लिए या रिजल्ट रिस्पॉन्ड करने के लिए ये सिर्फ ह्यूमन एफर्ट नहीं होता है, इसके लिए जो है ऊपर का सपोर्ट भी होना पड़ता है जो अल्लाह ताला से आता है, जो उसके बगैर कोई किसी चीज़ का चैलेंज नहीं कर सकता. डॉक्टर सिर्फ उसको लगा के रख सकते हैं मगर उसको जो हील करना है वो ऊपर वाले की तरफ से होता है, जो अल्हम्दुलिल्लाह हम लोगों का अब तक उसका साया रहा है और हम लोग उसके लिए आगे बढ़ते रहे हैं. इंशाल्लाह दुआ है कि अल्लाह ताला हमको जो है ना आगे भी ऐसे ही हम पर हाथ रखे ताकि हम लोग और लोगों की खिदमत कर सकें. एंड मैं इस बात के लिए शुक्रिया अदा करना चाहता हूँ विक्रम सर का और मैडम का कि हम लोगों को सारे कंसल्टेंट्स के लिए उन्होंने हमेशा फ्री हैंड दिया है, जिस वजह से जो है अपने जो थॉट्स रहते हैं उसको
एग्जीक्यूट करने के लिए आसानी हो जाती है। और जो देखा गया है कि जीत मतलब कि ऊपर पहुंचने के बाद वहां पे जो मेंटेन होता है वहां के चैलेंजेस अलग होते हैं, तो हम लोगों की अभी फिलहाल यही कोशिश है कि उस चीज़ को जहां पर भी सारी आवाम ने हम लोगों को वहां पे एक एक जिम्मेदारी दी है कि जो है ना कि हेल्थ केयर सेक्टर में ट्रीटमेंट परसिस्टेंट देने के लिए हम लोग उसके लिए कोशिश करेंगे कि जो है ना कि हम लोग ज़्यादा से ज़्यादा एफर्ट दें और अच्छे रिजल्ट दे सकें। ಎಲ್ಲರಿಗೂ ನಮಸ್ಕಾರ. ಇವತ್ತು ಯುನೈಟೆಡ್ ಆಸ್ಪತ್ರೆಯ 11ನೇ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸುಮಾರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಜನರು ಬಂದು ಈ ಕ್ಯಾಂಪ್ನ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಆಸ್ಪತ್ರೆಯ ಸೌಲಭ್ಯಗಳನ್ನು ಅವರು ಉಪಯೋಗ ಮಾಡಿಕೊಳ್ಳಿ ಅಂತ ನಾನು ಇಲ್ಲಿ ಜನರಲ್ಲಿ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. आज यूनाइटेड हॉस्पिटल के 11वीं सालगिरह के मौके पे ये यूनाइटेड हॉस्पिटल के प्रेमाइसिस में आज एक फ्री हेल्थ चेकअप कैंप रखा गया है. इस हेल्थ चेकअप कैंप में कंसल्टेशन के अलावा सारे लैब इन्वेस्टिगेशन, रेडियोलॉजी इन्वेस्टिगेशन और फार्मेसी डिस्ट्रीब्यूशन सब कुछ इंक्लूडेड है इसमें. और तमाम सारे लोगों को इस पर्टिकुलर हेल्थ कैंप का आके उपयोग उठाने के लिए हम लोग सबसे गुजारिश किए हैं. इन 11 सालों का सफ़र जो हम 11 साल पहले 2012 में शुरू हुआ था, तो उसमें जो यहाँ तक आने के लिए बहुत तीन चीज़ें बहुत इम्पोर्टेंट मैं उसका इम्पोर्टेंट हाईलाइट करना चाहूँगा. एक तो ऊपर वाले का एक ब्लेसिंग्स बोलिए, आशीर्वाद बोलिए कि ये हम पे हमेशा रहा. और तमाम सारे लोगों के प्रेयर्स, ये दो चीज़ मैं समझता हूँ सबसे पहला मैं इसका इम्पोर्टेंस रखता हूँ. दूसरा हमारी टीम जो हमारे दोस्त, हमारे तमाम डॉक्टर्स फ्रेंड्स जो जुड़े इस मुहिम में, डॉक्टर मोहम्मद अब्दुल बशीर, डॉक्टर सुदर्शन लाके, डॉक्टर राजू कुलकर्णी, ये हमारे डे वन से जो है हमारे पार्टनर, अभी यहाँ डॉक्टर लियाकत अली भी है, ये सारे लोगों से धीरे धीरे करते डॉक्टर राकेश, डॉक्टर श्रीकांत और डॉक्टर इरफान, डॉक्टर विनय शर्मा और डॉक्टर अनिल पाटिल, डॉक्टर बसवप्रभु, तमाम सारे कंसल्टेंट्स जो जुड़ते जुड़ते गए, उससे मेडिकल कैपेबिलिटीज़ और हेल्थ केयर कैपेबिलिटीज़ इस टैलेंट के ज़रिए लोगों तक पहुंचने के लिए हमारा एक टीम बन गया. और इन सारे तमाम कंसल्टेंट्स, तमाम डॉक्टर्स जो जुड़ गए, उनका यूनाइटेड हॉस्पिटल पूरे तहे दिल से शुक्रिया मैं अदा करना चाहूँगा इस मौके पे. उसी तरह से एडमिनिस्ट्रेशन के लिए जो सपोर्ट हमारी टीम से मिला, वो दाऊद अली, जीतेंद्र राचन्ना और ये तमाम सारे हमारे भाई जो जुड़ते गए, शरणु हैं, फिर प्रशांत कुलकर्णी हैं, तमाम सारे एडमिन से जुड़े हुए लोग, काफ़ी सारे लोग जिनका शायद मैं नाम यहाँ पे नहीं लिया होगा, उनका भी इधर इन्वॉल्व करते हुए, उन सबका सपोर्ट रह की वजह से एक मुकाम पे आज यूनाइटेड हॉस्पिटल पहुँचा है. ये दूसरी बात. थर्ड मोस्ट इम्पॉर्टेंट थिंग इज़ जो पेशेंट का ट्रस्ट है, जो पेशेंट के रिलेटिव्स का ट्रस्ट है, जो उन्होंने हम पे भरोसा किया और हमको एक काम करने के लिए मौका दिया, उनका हम तहे दिल से इस मौके पर शुक्रिया अदा करना चाहते हैं. इसी के साथ साथ तमाम सोशल ऑर्गेनाइजेशंस, एनजीओस और प्रेस एंड मीडिया के सारे हमारे भाई, जितने भी लोग हमको प्रॉपर डायरेक्शन दिए, मार्गदर्शन दिए और सपोर्ट दिए, उनका भी मैं इस मौके पर तहे दिल से शुक्रिया अदा करना चाहूँगा. अस्सलाम वालेकुम रहमतुल्लाहि बरकातहू. आज यूनाइटेड हॉस्पिटल 11 साल कम्प्लीट हुआ है गुलबर्गा में. ये हमारे साउथ इंडिया में जो सातवें नंबर पर ही जो हॉस्पिटल चला रहे हैं डॉक्टर विक्रम सिद्धा रेड्डी साहब को मैं मुबारकबाद देता हूं, क्योंकि ये हॉस्पिटल तकरीबन मैं 11 साल से हॉस्पिटल से जुड़ा हूं और कईयों पेशेंटों को यहां पर बहुत अच्छा इलाज भी हुआ है.
और मैं कईयों पेशेंटों को यहाँ पर फ़ोन करके बुला तो उन्होंने कईयों पेशेंटों को बहुत सारे उन्होंने अपने मैं बोलने के बाद कईयों पैसे भी कम किए हैं, गरीबों को मुफ्त में इलाज भी किए हैं। और यूनाइटेड हॉस्पिटल के जानिब से मैं तकरीबन 5 से 6 कैंप भी रखा हूँ, फ्री कैंप मेडिसिन के साथ और सब लैब टेस्ट वगैरह सब टेस्टों के साथ फ्री कैंप भी रखा हूँ। तो डॉक्टर साहब का जो डॉक्टर विक्रम सिद्धा रेड्डी साहब का बहुत बड़ा एक कोऑपरेशन है और हमारे नया सेवरा संगठन कंटिन्यू इनके साथ जुड़ा रहा है। इंशाल्लाह आगे आने वाले दिनों में क्या है, ये हॉस्पिटल कर्नाटक नहीं पूरे हिंदुस्तान में यानी एक अच्छा बनकर और भी उभरे। और मैं डॉक्टर विक्रम सिद्धा रेड्डी साहब को मुबारकबाद देता हूँ और पूरे स्टाफ को भी मुबारकबाद देता हूँ। अस्सलाम वालेकुम। कलबुर्गि नगर ಉತ್ತಮವಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಯುನೈಟೆಡ್ ಆಸ್ಪತ್ರೆಯ 11ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಯುನೈಟೆಡ್ ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ವಿಕ್ರಮ್ ಸಿದ್ಧಾರೆಡ್ಡಿಯವರು ವಿಶೇಷವಾಗಿ ಈ ಭಾಗದಲ್ಲಿ ಅನೇಕ ರೋಗಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಜೊತೆಯಲ್ಲಿ ಈ ಭಾಗದಲ್ಲಿ ಒಳ್ಳೆಯ ಉತ್ತಮವಾದಂಥ ಚಿಕಿತ್ಸೆಯನ್ನು ನೀಡುವಂಥ ಏಕೈಕ ಆಸ್ಪತ್ರೆ ಯುನೈಟೆಡ್ ಆಸ್ಪತ್ರೆಯಾಗಿದೆ. ಅದಕ್ಕೆ ವಿಶೇಷವಾಗಿ ಈ ಭಾಗದಲ್ಲಿರುವಂಥ ಎಲ್ಲ ಕನ್ನಡ ಪರ ಸಂಘಟನೆಗಳ ಪರವಾಗಿ ಈ ಸಮಸ್ತ ಜನತೆ ಪರವಾಗಿ ಯುನೈಟೆಡ್ ಆಸ್ಪತ್ರೆಯ 11ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಯುನೈಟೆಡ್ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳಿಗೆ ವಿಶೇಷವಾಗಿ ಡಾಕ್ಟರ್ ವಿಕ್ರಮ್ ಸಿದ್ಧಾರೆಡ್ಡಿಯವರಿಗೆ ಮತ್ತು ದಾವೂದರನ್ನು ನಾನು ಶುಭಾಶಯವನ್ನು ಸಲ್ಲಿಸ್ತೇನೆ. ಮಂಜುನಾಥ್ ನಾಲ್ವರ್ಕರ್. ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಯುನೈಟೆಡ್ ಆಸ್ಪತ್ರೆಯಾಗಿದೆ ಅಂತ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಯಾರಿಗೆ ಸಾಮಾನ್ಯ ಜನರಿಗೆ ಆಗಿರ್ಬೋದು ಯಾರಿಗಾಗಿರ್ಬೋದು ಸ್ವಲ್ಪ ಕ್ರಿಟಿಕಲ್ ಸಿಚುವೇಷನ್ ಇಲ್ಲದಾಗ ಸೋಲಾಪುರ ಹೈದರಾಬಾದ್ ಹೋಗ್ತಕ್ಕಂಥ ಸಂದರ್ಭ ಇತ್ತು. ಆದರೆ ಯುನೈಟೆಡ್ ಆಸ್ಪತ್ರೆ ಯಾವಾಗ ಡಾಕ್ಟರ್ ವಿಕ್ರಮ್ ಸಿದ್ಧಾರೆಡ್ಡಿ ಸರ್ ಅವರು ಪ್ರಾರಂಭ ಮಾಡಿದರು, ಇವತ್ತು ದಿವಸ ಎಂಥದೇ ಪರಿಸ್ಥಿತಿಯಲ್ಲಿ ಕೂಡ ಎಂಥದೇ ಸಂದರ್ಭದಲ್ಲಿ ಕೂಡ ಎಂಥದೇ ಆರೋಗ್ಯ ಸಂದರ್ಭದಲ್ಲಿ ಕೂಡ ಕಲಬುರಗಿಯಲ್ಲಿ ಆ ಒಂದು ಚಿಕಿತ್ಸೆ ವ್ಯವಸ್ಥೆಯನ್ನು ಡಾಕ್ಟರ್ ವಿಕ್ರಮ್ ಸಿದ್ಧಾರೆಡ್ಡಿ ಸರ್ ಅವರು ಯುನೈಟೆಡ್ ಆಸ್ಪತ್ರೆ ಮುಖಾಂತರ ಮಾಡಿದ್ದಾರೆ. ಆ ಒಂದು ಆಸ್ಪತ್ರೆ 11ನೇ ವರ್ಷದ ವಾರ್ಷಿಕೋತ್ಸವ ಏನಿದೆ ಅದರ ಒಂದು ಶುಭಾಶಯಗಳನ್ನು ವಿಕ್ರಮ್ ಸಿದ್ಧಾರೆಡ್ಡಿ ಸರ್ ಅವರಿಗೆ ಕೋರ್ತಾ ಮುಂದಿನ ದಿನಗಳಲ್ಲಿ ಈ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ಕೂಡ ಈ ಒಂದು ಯುನೈಟೆಡ್ ಆಸ್ಪತ್ರೆ ತೆಗೆದಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲ ಉತ್ತರ ಭಾರತದಲ್ಲಿ ಕೂಡ ಈ ಒಂದು ಆಸ್ಪತ್ರೆಯ ಉನ್ನತ ಮಟ್ಟಕ್ಕೇರಲಿ ಅಂತೇಳಿ ಆ ಶರಣ ಬಸವೇಶ್ವರ ನಾನು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ವಿಕ್ರಮ ಸಿದ್ಧಾರೆಡ್ಡಿ ಅವರಿಗೆ ಆರ್ಥಿಕ ಶುಭಾಶಯಗಳನ್ನು ಕೊರ್ತೇನೆ.